ಕೊರೋನಾ ಲಾಕ್ಡೌನ್ 4.0 ಆತ್ಮನಿರ್ಭರ ಭಾರತ ಅಭಿಯಾನ 20 ಲಕ್ಷ ಕೋಟಿ ಪ್ಯಾಕೇಜ್ ಘೋಷಿಸಿದ ಪ್ರಧಾನಿ ಮೋದಿ ಮಂಗಳವಾರ ರಾತ್ರಿ 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಾರತ ಬಿಕ್ಕಟ್ಟನ್ನು ಅವಕಾಶವಾಗಿ ಪರಿವರ್ತಿಸಿದೆ ಎಂದಿದ್ದಾರೆ ಮೇ 18 ರ ನಂತರ ಲಾಕ್ಡೌನ್ 4 ಘೋಷಣೆ ಕೊರೋನಾ ವೈರಸ್ ಹೆಚ್ಚು ಕಾಲ ನಮ್ಮೊಂದಿಗೆ ಉಳಿಯಲಿದೆ ಎಂದು ವಿಜ್ಞಾನಿಗಳು ತಜ್ಞರು ಹೇಳುತ್ತಿದ್ದಾರೆ ಲಾಕ್ಡೌನ್ 4 ವ್ಯತಸ್ತವಾಗಿ ಇರಲಿದೆ ಅಲ್ಲಿನ ನಿಯಮಗಳು ಬೇರೆ ಆಗಿರಲಿವೆ ಮೇ 18 ರ ನಂತರ ಲಾಕ್ಡೌನ್ 4 ಆರಂಭವಾಗಲಿದ್ದು ಅದಕ್ಕಿಂತ ಮುಂಚೆ ತಿಳಿಸಲಾಗುವುದು ಸ್ಥಳೀಯ ವಸ್ತುಗಳ ಬಗ್ಗೆ ಪ್ರಚಾರ ಮಾಡಬೇಕು ಇವತ್ತಿನಿಂದ ಎಲ್ಲ ಭಾರತೀಯರು ಸ್ಥಳೀಯ ವಸ್ತುಗಳ ಬಗ್ಗೆ ಪ್ರಚಾರ ಮಾಡಬೇಕು ನಾವು ಸ್ಥಳೀಯ ವಸ್ತುಗಳನ್ನು ಖರೀದಿಸುವುದು ಮಾತ್ರವಲ್ಲ ಅವುಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕು ಸಾವಲಂಬರಿಗೆ ರೂಪಾಯಿ 20 ಲಕ್ಷ ಕೋಟಿಯ ಪ್ಯಾಕೇಜ್ ಘೋಷಣೆ ನಾನು ಇಂದು ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸುತ್ತಿದ್ದೇನೆ ಇದು ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆರ್‌ಬಿಐ ನಿರ್ಧಾರದ ಮೇರೆಗೆ ರೂಪಾಯಿ 20 ಲಕ್ಷ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಿಸುತ್ತಿದ್ದೇನೆ ಇದು ಭಾರತದ ಜಿಡಿಪಿಯ ಶೇಕಡಾ 10ರಷ್ಟಾಗಿದೆ ಈ ವಿಶೇಷ ಪ್ಯಾಕೇಜ್ ಜಮೀನು ದುಡಿಮೆ ಲಿಕ್ವಿಡಿಟಿ ಮತ್ತು ನಿಯಮದತ್ತ ಕೇಂದ್ರೀಕರಿಸುತ್ತಿದೆ ಇದು ಕಾರ್ಮಿಕರಿಗೆ ರೈತರಿಗೆ ತೆರಿಗೆ ಪಾವತಿ ಮಾಡುವವರಿಗೆ ಎಂಎಸ್ಎಂಇ ಮತ್ತು ಗುಡಿ ಕೈಗಾರಿಕೆಗಳಿಗೆ ಲಾಭದಾಯಕವಾಗಲಿದೆ ಈ ಬಗ್ಗೆ ಬುಧವಾರ ವಿತ್ತ ಸಚಿವರು ವಿವರವಾಗಿ ತಿಳಿಸಲಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಜಗತ್ತು ಕೊರೋನಾ ವೈರಸ್ ವಿರುದ್ಧ ಹೋರಾಡುತ್ತಿದೆ 4 ದಶಲಕ್ಷಕ್ಕಿಂತಲೂ ಹೆಚ್ಚು ಜನರು ಸೋಂಕಿತಗೊಳಗಾಗಿದ್ದು 2.5 ಲಕ್ಷ ಜನರು ಸಾವಿಗೀಡಾಗಿದ್ದಾರೆ ಭಾರತೀಯರು ತಮ್ಮ ಕುಟುಂಬದವರನ್ನು ಕಳೆದುಕೊಂಡಿದ್ದಾರೆ ನಾನು ಸಂತಾಪ ವ್ಯಕ್ತಪಡಿಸುತ್ತಿದ್ದೇನೆ ಒಂದು ವೈರಸ್ ಜಗತ್ತನ್ನೇ ನಾಶ ಮಾಡಿತು ಭಾರತ ಔಷಧಗಳನ್ನು ರಫ್ತು ಮಾಡಿರುವುದು ಜೀವನ ಮರಣದ ಹೋರಾಟದಲ್ಲಿರುವ ಜಗತ್ತಿನಲ್ಲಿ ಹೊಸ ನಿರೀಕ್ಷೆ ಹುಟ್ಟುಹಾಕಿದೆ ಭಾರತದಲ್ಲಿ ಸಂಪನ್ಮೂಲ ಮತ್ತು ಪ್ರತಿಭೆ ಇದೆ ಇಲ್ಲಿ ಉತ್ತಮ ಉತ್ಪನ್ನ ತಯಾರಿಸಬಹುದು ಗುಣಮಟ್ಟ ಸುಧಾರಣೆ ಮತ್ತು ವ್ಯವಹಾರವು ಸಾಧ್ಯ ಭಾರತ ಸ್ವಾವಲಂಬಿ ಆಗಲು 5 ಆಧಾರ ಸ್ತಂಭಗಳಿವೆ ಆರ್ಥಿಕತೆ ಮೂಲಸೌಕರ್ಯ ನಮ್ಮ ವ್ಯವಸ್ಥೆ ಭೌಗೋಳಿಕ ವ್ಯವಸ್ಥೆ ಮತ್ತು ಬೇಡಿಕೆ ಭಾರತ ಸ್ವಾವಲಂಬಿಯಾಗಿತ್ತು ಜಗತ್ತಿನ ಸಂತೋಷ ಸಹಕಾರ ಮತ್ತು ಶಾಂತಿ ಬಗ್ಗೆ ಕಾಳಜಿ ವಹಿಸುತ್ತಿದೆ ಕೋವಿಡ್ 19 ಹರಡುವ ಹೊತ್ತಲ್ಲಿ ಭಾರತದಲ್ಲಿ ಒಂದೇ ಒಂದು ಪಿಪಿಐ ಕಿಟ್ ಉತ್ಪಾದನೆ ಆಗುತ್ತಿರಲಿಲ್ಲ ಕೆಲವೇ ಕೆಲವು N95 ಮಾಸ್ಕ್ ತಯಾರಾಗುತ್ತಿತ್ತು ಇದೀಗ 2 ಲಕ್ಷ ಪಿಪಿಐ ಕಿಟ್ ಮತ್ತು 2 ಲಕ್ಷ N95 ಮಾಸ್ಕ್ ಪ್ರತಿದಿನ ಇಲ್ಲಿ ತಯಾರಾಗುತ್ತಿದೆ ನಾವು ಸ್ವಾವಲಂಬಿಗಳಾಗಬೇಕು ಮುಂದೆ ಸಾಗಲು ಇರುವ ಒಂದೇ ಒಂದು ಮಾರ್ಗ ಅದೇ ಈ ಬಿಕ್ಕಟ್ಟು ಮನುಷ್ಯ ಕುಲಕ್ಕೆ ಚಿಂತಿಸಲ ಸಾಧ್ಯವಾದುದು ನಾವು ನಮ್ಮನ್ನು ರಕ್ಷಿಸಿಕೊಂಡು ಮುಂದೆ ಸಾಗಬೇಕು ನಾವು ಕೊರೋನಾ ಜೊತೆ ಜೀವಿಸುವುದನ್ನ ಕಲಿಯಬೇಕು ಕೊರೋನಾ ಸವಾಲನ್ನು ನಾವು ಭಾರತವನ್ನು ಹೊಸ ಮನ್ವಂತರದೆಡೆಗೆ ಕರೆದೊಯ್ಯಲು ಬಳಸಿಕೊಳ್ಳಬೇಕು ಮೇ 18 ರ ನಂತರ ಲಾಕ್ಡೌನ್ ಹೊಸ ಸ್ವರೂಪದಲ್ಲಿ ಹೊಸ ಮಾರ್ಗಸೂಚಿಗಳೊಂದಿಗೆ ಬರಲಿದೆ ರಾಜ್ಯಗಳ ಜೊತೆ ಚರ್ಚಿಸಿ ಮಾರ್ಗಸೂಚಿಗಳನ್ನು ಘೋಷಿಸಲಾಗುವುದೆಂದು ಮೋದಿ ಇದೇ ವೇಳೆ ತಿಳಿಸಿದ್ದಾರೆ ಇನ್ನು ಮತ್ತಷ್ಟು ಸುದ್ದಿಗಾಗಿ ಕರ್ವಾ ಪ್ಲಸ್ ವೀಕ್ಷಿಸಿ ನೀವು ಯೂಟ್ಯೂಬ್ ಅಲ್ಲಿ ನೋಡುತ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜ್ ಅಲ್ಲಿ ನೋಡುತ್ತಿದ್ದೀರಿ ಫಾಲೋ ಮಾಡಿ ಧನ್ಯವಾದಗಳು